साई टीवी यूट्यूब सब्सक्राइब आगलू वीडियो के रेड कलर सब्सक्राइब बटन प्रेस माड़ी प्रतियंदु वीडियो अपडेट गागी बेल मेले तप्पदे क्लिक माड़ी। नमस्ते साई टीवी जिला सुद्दिगे स्वागत। हळे द्वेषद हिन्नेलेयल्लि रौडी शीटर कोलेयागिरुव घटने नगरद गुत्तलु बडवाणेय बसवनगुडियल्लि नडेदिदे। स्वर्ण चंद्र निवासी सुमन अलियास कुल्ली कोलेयादंत रौडी शीटर हळे द्वेषद हिन्नेलेयल्लि कोले नडेदिरुव शंके व्यक्तवागिदे। बैक्नल्लि बंद दुष्कर्मिगळु लांगु मच्चुगळिंद अल्ले नडेसि सुमंतन्नु कोलेगैदिद्दारे। घटनेयिंद नगरद जनते बेच्चिबिद्दिद्दु मंड्य पूर्व पोलीस ठाणेयल्लि प्रकरण दाखलागिदे। मंड्या नगर बसवनगुडी बीदी सुमंत कुला व्यक्तिया कोले यारो मोटार सैकल बंद नच्चों को मोटार सैकल सर कुलिया रौडी शीटर सर हाँ रीसेंट आगे नवंबर डिसंबर तिंगे रौडी शीटर मतलब मंगल संबंध अद्वर जो प्रिपरेशन फॉर रीसेंट आक्टिविटी है सर इला आर रौडी एलिमेंट आक्टिविटी आता बेंगलूरल इवत मध्यान अस्े बंद वैयक्तिक कारण जन हूड़ी केस आंगल आंगल बेरे आंगल सर सर हुड़ी विचार अण्ड ऐन अंत ಮಳವಳ್ಳಿ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನವಾಗಿ ಆಯ್ಕೆಯಾದ ಆನಂದಕುಮಾರ್ ಅವರನ್ನು ಅಲಗೂರಿನಲ್ಲಿ ಸನ್ಮಾನಿಸಲಾಯಿತು। ಅಲಗೂರು ಹಾಗೂ ಕಸಬಾ ಓಬಳಿಯ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಂದಕುಮಾರ್ ಅಭಿಮಾನಿಗಳು ಅಲಗೂರಿನ ಶ್ರೀ ಲಕ್ಷ್ಮಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ನಂದಕುಮಾರ್ ಅವರಿಗೆ ಮೈಸೂರು ಪೇಟ ಆಕಿ ಶಾಲು ಒದಿಸಿ ಸಿಹಿ ಅಂಚಿ ಸನ್ಮಾನಿಸಿದರು। ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸುಮಾರು ವರ್ಷಗಳ ನಂತರ ಮಳವಳ್ಳಿ ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಲು ನಮ್ಮ ಕ್ಷೇತ್ರದ ಶಾಸಕರಾದ ಅನ್ನದಾನಿ ಅವರ ಆಶೀರ್ವಾದದಿಂದ ಇದೇ ಪ್ರಥಮ ಬಾರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ। ಮಳವಳ್ಳಿ ಪಟ್ಟಣಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ಮಾಡುತ್ತೇನೆ। ನನಗೆ ಸನ್ಮಾನಿಸಿದಕ್ಕೆ ನನ್ನ ಎಲ್ಲಾ ಸ್ನೇಹಿತರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು। ಮಳವಳ್ಳಿ ಪಟ್ಟಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜಾತ್ಯತೀತ ಜನತಾದಳ ತೆಕ್ಕೆಗೆ ಬರಲು ಕಾರಣಕರ್ತರಾದಂತ ಮಳವಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದ ಅನ್ನದಾನಿರವರು ಅವರೇನು ಈ ಒಂದು ಚುನಾವಣೆನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಎರಡು ಸ್ಥಾನಗಳು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಜಾತ್ಯತೀತ ಜನತಾದಳ ದಕ್ಕುವಾಗಿ ಮಾಡಿದ್ದಾರೆ। ಅವರ ನಂಬಿಕೆ ಹಾಗೂ ಮಳವಳ್ಳಿ ತಾಲೂಕಿನ ಸಮಸ್ತ ಒಂದು ಜಾತ್ಯತೀತ ಜನತಾದಳ ಕಾರ್ಯಕರ್ತರ ನಂಬಿಕೆನ ಉಳಿಸಿಕೊಂಡು ಮಳವಳ್ಳಿ ಪಟ್ಟಣಕ್ಕೆ ಏನು ಮೂಲಭೂತ ಸೌಕರ್ಯಗಳು ಅಗತ್ಯ ಇದೆ ಅದನ್ನೆಲ್ಲ ನನ್ನ ಅವಧಿಯಲ್ಲಿ ಪೂರೈಸ್ತೀನಿ ಅಂತ ನಿಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಒಂದು ಸನ್ಮಾನ ಮಾಡಿದಂತ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ। ಇದೇ ಸಂದರ್ಭದಲ್ಲಿ ಮಹೇಶ್ ರವೀಶ್ ಸುರೇಂದ್ರ ಮನೋಹರ್ ಮಹೇಶ್ ಶ್ರೀಧರ್ ರುದ್ರೇಗೌಡ ಸೇರಿದಂತೆ ಅನೇಕರಿದ್ದರು। ಮಂಡ್ಯ ತಾಲೂಕು ಬಿ ಹೊಸೂರು ಕಾಲೋನಿಯ ಕುಮಾರಪ್ಪ ಎಂಬುವರ ಕಬ್ಬಿನ ಗದ್ದೆಯಲ್ಲಿ ಮೂರು ಚಿರತೆ ಮರಿಗಳು ಕಾಣಿಸಿಕೊಂಡಿವೆ। ಗದ್ದೆಯಲ್ಲಿ ಸಿಕ್ಕ ಮೂರು ಚಿರತೆ ಮರಿಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ದರು। ಚಿರತೆ ಮರಿಗಳ ಜೊತೆ ಗ್ರಾಮಸ್ಥರು ಹಾಗೂ ಯುವಕರು ಸೆಲ್ಫಿ ತೆಗೆದುಕೊಂಡರು। ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ತಾಯಿ ಚಿರತೆ ಸೆರೆಗೆ ಮುಂದಾದ ಅಧಿಕಾರಿಗಳು ಚಿರತೆ ಮರಿಯನ್ನು ಅರಣ್ಯ ಪ್ರದೇಶಕ್ಕೆ ಬಿಡುವಂತೆ ತಿಳಿಸಿದ್ದಾರೆ। ಈ ಬಗ್ಗೆ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ।
ದಿನಾಂಕ 23/10/2020 ನಡೆದ ಬೆಸಗರಹಳ್ಳಿ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಅವರ ಹವಯೇಳನಕಾರಿ ಹೇಳಿಕೆಯನ್ನು ವಿಶ್ವಕರ್ಮ ಸಮಾಜದವರು ಖಂಡಿಸುತ್ತೇವೆ. ಹವಯೇಳನಕಾರಿ ಹೇಳಿಕೆಗೆ ಕ್ಷಮೆ ಕೇಳದಿದ್ದರೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಭೆ ನಡೆಸಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಸಭೆಯಲ್ಲಿ ಎಚ್ಪಿ ಸತೀಶ್ ತಿಳಿಸಿದರು. ಸಭೆಯ ಉದ್ದೇಶ ಕೆಪಿ ನಂಜುಂಡಿ ಅವರು ವಿಶ್ವಕರ್ಮ ಜನಾಂಗನ ಒಂತರ ಕೇವಲವಾಗಿ ತಕೊಂಡಿರುವಂತದ್ದು ಬೆಸಗರಳ್ಳಿಯಲ್ಲಿ ಏನಕ್ಕೆ ಅಂತಂದ್ರೆ ವಿಶ್ವಕರ್ಮರು ಒಂದು ಅದು ಹೇಳಕ್ಕೆ ನಮಗೆ ಬೇಜಾರಾಗ್ತದೆ ಆ ವರ್ಡ್ಸ್ನ ಇಲ್ಲಿ ಯೂಸ್ ಮಾಡೋದು ಬೇಡ ಅದರಿಂದ ಏನಪ್ಪಾ ಅಂತಂದ್ರೆ ಈ ಮಂಡ್ಯ ಜಿಲ್ಲೆ ಎಲ್ಲ ಮುಖಂಡರು ಸಭೆಯನ್ನು ಸೇರಿದೀವಿ ಈಗ ಮುಂದಿನ ಹೋರಾಟ ರೂಪರೇಷೆಗಳು ಯಾವ ರೀತಿ ಅಂತ ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಿದ ನಂತರ ಮತ್ತೆ ಇದು ಹೋರಾಟದ ಮುಖಾಂತರನೇ ಅಲ್ಲಿ ಅವರು ನಮ್ಮ ವಿಶ್ವಕರ್ಮ ಸಮಾಜದ ಮಂಡ್ಯ ಜಿಲ್ಲೆ ಮಂಡ್ಯಕ್ಕೆ ಬಂದು ಮಳವಳ್ಳಿ ತಾಲೂಕು ಇದು ಬೆಸಗರಳ್ಳಿಲಿ ಬಂದು ಬಾರಿ ಮದ್ದೂರು ತಾಲೂಕು ಬೆಸಗರಳ್ಳಿಗೆ ಬಂದು ತುಂಬ ಅವೇಳನಕ್ಕೆ ಸರಿದ ಮಾತಾಡಿದರೆ ಇದನ್ನ ಖಂಡಿಸ್ತೀವಿ. ಈ ಮಂಡ್ಯ ಜಿಲ್ಲೆಯಿಂದಲೇ ಇದು ಸ್ಟಾರ್ಟ್ ಆಗಬೇಕು. ಅವರು ತಪ್ಪು ಸಮಯ ಕೇಳಬೇಕು. ಇಡೀ ರಾಜ್ಯದಲ್ಲಿ ವಿಶ್ವಕರ್ಮರಲ್ಲಿ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಕ್ಷೇತ್ರದ ಭಕ್ತರುಗಳು ಲಕ್ಷಾಂತರ ಭಕ್ತರುಗಳಿದ್ದಾರೆ. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಭಕ್ತರುಗಳಿದ್ದಾರೆ. ಅವ್ರ ಮುಂದೆ ಸಭೆ ಕೇಳಬೇಕು. ಇಲ್ಲಿಂದಲೇ ನಾವು ಹೋರಾಟದ ಮುಖಾಂತರ ನೆಕ್ಸ್ಟು ಈಗ 20/18 ಫಿಕ್ಸ್ ಮಾಡ್ತಾಯಿದ್ದೀವಿ. ರೈತರ ಸಂಗಮಣ್ಣ ಆಗಿರ್ಬೋದು, ಈ ಹೋರಾಟದ ಮುಖಾಂತರ ಅವ್ರಿಗೆ ಖಂಡನೆ ಮಾಡ್ತೀವಿ, ಬಹಿಷ್ಕಾರ ಹಾಕ್ತೀವಿ. ಸಾಕವ್ರೆ, ಇನ್ನೇನವ್ರೆ. ಸಭೆಯಲ್ಲಿ ತಿರುಮಲಾಚಾರ್, ದೇವರಾಜ್, ಪ್ರಕಾಶ್, ಪಿ ನರಸಿಂಹಾಚಾರ್, ಮಹಲಿಂಗ, ಎಂಎನ್ ಕುಮಾರ್, ಪಿ ಕೃಷ್ಣ, ಎಂಎಸ್ ನಾಗಕುಮಾರ್, ಜಯಕುಮಾರ್, ಸಿದ್ದಪ್ಪಾಜಿ ಇದ್ದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರಳವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಅಪಾರ ಜಿಲ್ಲಾಧಿಕಾರಿ ಶೈಲಜಾ ಅವರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರಾಮಾಯಣವನ್ನು ನಮ್ಮ ಹಿರಿಯರು ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ, ಅವರ ಕೊಡುಗೆ ಅಪಾರ. ಕಾವ್ಯವನ್ನ ರಚಿಸಿ ಮಹಾನ್ ವ್ಯಕ್ತಿಯಾಗಿದ್ದಾರೆ, ಅವರನ್ನ ನಾವುಗಳು ನೆನೆಯಬೇಕು ಎಂದು ವಾಲ್ಮೀಕಿಯರ ಬಗ್ಗೆ ಶ್ಲಾಘಿಸಿದರು. ಮಹರ್ಷಿ ವಾಲ್ಮೀಕಿ ಮತ್ತು ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣದ ಬಗ್ಗೆ ಯಾರಿಗೂ ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ಸಂಸ್ಕೃತಿಯ ಮೂಲ ಅದು, ನಮ್ಮ ಸಂಸ್ಕೃತಿಯ ಅಲೆ ಅಲ್ಲಿದೆ, ಮುಂದೆ ಬರುವಂತಹ ಭವಿಷ್ಯದ ಸಂಸ್ಕೃತಿಯು ಕೂಡ ಅಲ್ಲೇ ಮಿಳಿತವಾಗಿದೆ. ವಾಲ್ಮೀಕಿ ಇಲ್ಲದೆ ರಾಮಾಯಣ ಇಲ್ಲ, ರಾಮಾಯಣ ಇಲ್ಲದೆ ವಾಲ್ಮೀಕಿ ಇಲ್ಲ ಅನ್ನೋದು ನಾವೆಲ್ಲರೂ ಮಕ್ಕಳಿಂದನೇ. ನಾನು ಬಾಲ ರಾಮಾಯಣ ಓದಿದ್ದೀನಿ, ಬಾಲ ಮಹಾಭಾರತ ಓದಿದ್ದೀನಿ, ನಮಗೆ ಪುಸ್ತಕವಾಗೇ ಇತ್ತು, CBSE ಸಿಲೆಬಸ್ ಅಲ್ಲಿ ಓದ್ದೋಳು ನಾನು. ಬಾಲ ರಾಮಾಯಣ ಮತ್ತು ಮಹಾಭಾರತವನ್ನ ನಾವು ಪಠ್ಯವಾಗಿ ಓದಿದ್ದೀವಿ. ಆದರೆ ಎಷ್ಟೋ ಮಕ್ಕಳಿಗೆ ಮನೆಗಳಲ್ಲಿ ಅವರ ಹಿರಿಯರು, ಗುರುಗಳು ಮತ್ತು ಅವರ ಪೂರ್ವಿಕರು ತಲತಲಾಂತರದಿಂದನೂ ಕೂಡ ರಾಮಾಯಣವನ್ನ ಉವಾಚದ ಮೂಲಕ ಹೇಳೋದ್ರ ಮೂಲಕ ಅದರ ಶ್ಲೋಕಗಳನ್ನ ಕನ್ನಡದಲ್ಲಿ ಇರ್ಬೋದು, ಸಂಸ್ಕೃತದಲ್ಲಿ ಇರ್ಬೋದು, ಅಥವಾ ಆಡು ಮಾತಲ್ಲಿ ಇರ್ಬೋದು, ಹೇಳೋದ್ರ ಮೂಲಕ ವಾಲ್ಮೀಕಿರವರ ಏನು ಕ್ರಿಸ್ತ ಪೂರ್ವದಲ್ಲಿ ಇದ್ದಂತಹ ಸುಮಾರು 5ನೇ ಶತಮಾನ ಕ್ರಿಸ್ತ ಪೂರ್ವ ಅಂತ ಹೇಳಿ ಅವರ ಜನನವನ್ನ ಇಲ್ಲಿವರೆಗೂ ಏನು ಅನ್ವೇಷಣೆ ಮಾಡಿದ್ದಾರೆ ಅವ್ರು ಹೇಳ್ತಾರೆ. ಇದೇ ವೇಳೆ ನಾಗಮಂಗಲದ ವಿಜಿಟಮ್ ಪಬ್ಲಿಕ್ ಸ್ಕೂಲ್ ಪರಿಶಿಷ್ಟ ವಿದ್ಯಾರ್ಥಿ ಅನುಷಾಗೆ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕೆ 1,00,000 ರೂ ಬಹುಮಾನವನ್ನು ವಿತರಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ದಿವಂಗತ ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹುತಾತ್ಮ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಮಾತನಾಡಿ, ಇಂದಿರಾ ಗಾಂಧಿ ಅವರ ಸಾಧನೆಗಳು ಅಪಾರ, ನಾವೆಲ್ಲರೂ ಅವರಂತೆ ನಡೆಯಬೇಕು. ರಾಜಕೀಯದಲ್ಲಿ ಅವರ ಸಾಧನೆ ಅಪಾರವಾಗಿದ್ದು ಈ ದಿನ ನಾವೆಲ್ಲರೂ ಅವರನ್ನು ಸ್ಮರಿಸಬೇಕು ಎಂದರು. ಈ ದಿನ ಶ್ರೀಮತಿ ಇಂದಿರಾ ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿಯವರ ಹುತಾತ್ಮ ದಿನ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆ ಮತ್ತು ವಾಲ್ಮೀಕಿ ಜಯಂತಿ
ಹಾಗಾಗಿ ಆ ಕಾರ್ಯಕ್ರಮನ ಇವತ್ತು ನಾವು ಪಕ್ಷದ ಕಚೇರಿಯಲ್ಲಿ ಡಿಸಿಸಿ ಇಂದ ಮತ್ತೆ ಮಹಿಳಾ ಕಾಂಗ್ರೆಸ್ ಇಂದ ಎಲ್ಲ ಸೇರಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿರಬಹುದು ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ ಅಂತಾನೆ ಖ್ಯಾತರಾಗಿದ್ರು ವಿರೋಧ ಪಕ್ಷದವರಿಂದಲೂ ಹೊಗಳಿಸ್ಕೊಳ್ತಾ ಇದ್ದರು ಬಿಜೆಪಿ ಅವರು ಕೂಡ ಅವರನ್ನು ಹೊಗಳ್ತಾ ಇದ್ದರು ಹಾಗಾಗಿ ಅವರು ಒಂದು ಏನು ಮಾಡಿದ್ರು ಜನಪರ ಕಾರ್ಯಕ್ರಮಗಳು ಅವರು ಹಾಕಿ ಕೊಟ್ಟಂತ ನೀತಿ ನಿಯಮಗಳು ಅವುಗಳನ್ನೆಲ್ಲ ಪಾಲಿಸ್ತಾ ನಾವು ಅವರನ್ನ ಒಂದು ಆದರ್ಶಪ್ರಾಯವಾಗಿ ಇಟ್ಕೊಳ್ಳಬೇಕು ಈ ಒಂದು ದಿನಮಾನಸಗಳಲ್ಲಿ ಯಾಕಂದ್ರೆ ಈಗಿನ ರಾಜಕೀಯವನ್ನು ನೋಡ್ತಾ ಇದ್ದರೆ ನಮಗೆಲ್ಲರಿಗೂ ತಲೆ ತಗ್ಗಿಸೋಷ್ಟು ಬೇಜಾರಾಗುತ್ತೆ ಈಗಿನ ಎಲೆಕ್ಷನ್ಸ್ ಇದನ್ನೆಲ್ಲ ನೋಡ್ತಾ ಇದ್ದರೆ ಹಾಗಾಗಿ ಅವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ನಮ್ಮ ಜನ ಅವರ ತರನೇ ಜನಪರ ಕಾರ್ಯಕ್ರಮಗಳು ಏನಿದೆಯೋ ಆ ತರದೆಲ್ಲ ನಾವು ಮಾಡಲಿಕ್ಕೆ ಒಂದು ಆಶೀರ್ವಾದ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು ರೈತ ವಿರೋಧಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಕುರಿತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಮುಬಾರಕ್ ಹುಸೇನ್ ಮಾತನಾಡಿ ಎಪಿಎಂಸಿ ತಿದ್ದುಪಡಿ ಭೂ ಸುಧಾರಣೆ ಕಾಯ್ದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು ಕೇಂದ್ರ ಸರ್ಕಾರ ರೈತರ ತಿದ್ದುಪಡಿ ಮೂಲಕ ಮರಣ ಶಾಸನ ಬರೆಯುತ್ತಿದೆ ತಕ್ಷಣವೇ ತಿದ್ದುಪಡಿ ವಾಪಸ್ ಪಡೆಯುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ರಾಷ್ಟ್ರಾದ್ಯಂತ ಜಾಗೋ ಕಿಸಾನ್ ಎಂಬ ಅಭಿಯಾನ ಅಂಗವಾಗಿ ಮಾನವ ಸರಪಳಿಯನ್ನು ರಚಿಸುತ್ತೇವೆ ಕಳೆದ 15 ದಿವಸಗಳಿಂದ ಇದೇನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಈ ತಿಂಗಳಲ್ಲಿ ಏನು ಇದು ಕೃಷಿ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂದರು ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ವಿದ್ಯುತ್ ಕಾಯ್ದೆ ಇವೆಲ್ಲ ಸುಗ್ರೀವಾಜ್ಞೆಗಳ ಮೂಲಕ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿವೆ ಈ ಕಾಯ್ದೆಗಳು ತೀರಾ ರೈತರಿಗೆ ರೈತ ವಿರೋಧಿ ಆಗಿದೆ ಇದರಿಂದ ರೈತರಿಗೆ ತುಂಬ ನಷ್ಟ ಆಗೋ ಸಂಭವ ಇರೋದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಷ್ಟ್ರಾದ್ಯಂತ ರೈತರ ಬೆಂಬಲವಾಗಿ ಈ ಅಭಿಯಾನವನ್ನು ನಡೆಸಬೇಕು ಅಂತ ತೀರ್ಮಾನಿಸಿ ಕಳೆದ 15 ದಿವಸಗಳಿಂದ ರಾಷ್ಟ್ರಾದ್ಯಂತ ಅಭಿಯಾನ ನಡೀತಾ ಇದೆ ಈ ಅಭಿಯಾನದಲ್ಲಿ ನಾವು ಪ್ರತಿ ಜಿಲ್ಲೆಗೆ ಪ್ರತಿ ಹಳ್ಳಿಗೆ ಪ್ರತಿ ಜಗಲಿಕಟ್ಟೆಗೆ ಹೋಗಿ ರೈತ ಬಾಂಧವರ ಜೊತೆ ರೈತ ಮುಖಂಡರ ಜೊತೆ ಈ ಕಾಯ್ದೆಗಳ ಬಗ್ಗೆ ಜಾಗೃತಿಯನ್ನು ವಹಿಸಿದ್ವಿ ಇದು ಈ ದಿನ ಈ 15 ದಿನಗಳ ಈ ಕ್ಯಾಂಪೇನ್ ಈ ಅಭಿಯಾನವನ್ನು ತೆರೆ ಈ ಮಾನವ ಸರಪಳಿ ಮಾಡುವ ಮೂಲಕ ತೆರೆಯನ್ನು ಹೇಳ್ತಾ ಇದ್ದೀವಿ ಮುಬಾರಕ್ ಹುಸೇನ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾಧ್ಯಕ್ಷ ಪ್ರತಿಭಟನೆಯಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾದ ತಾಹಿರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಸ್ರಾರ್ ಫಾರೂಕ್ ರೈತ ಸಂಘದ ಮುಖಂಡರಾದ ಸುರೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ನಂಜೇಗೌಡನ ದೊಡ್ಡಿ ಗ್ರಾಮದ ಮಹದೇವಮ್ಮ ಹಾಗೂ ಮಹದೇವಯ್ಯ ಅವರ ಪುತ್ರಿ ಮೇಘನ ಅವರ ಕೊಲೆ ಪ್ರಕರಣಕ್ಕೆ ಯಾವುದೇ ನ್ಯಾಯ ಸಿಗದೆ ಹಿನ್ನೆಲೆಯಲ್ಲಿ ದಿನಾಂಕ 10/11/2020 ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಡಾಕ್ಟರ್ ಎಂಬಿ ಶ್ರೀನಿವಾಸ್ ತಿಳಿಸಿದರು ಇತ್ತೀಚೆಗೆ ನಡೆದ ಬೆಳಕಿಗೆ ಬಂದಿರುವಂತಹ ಮಳವಳ್ಳಿ ತಾಲೂಕು ನಂಜೇಗೌಡನ ದೊಡ್ಡಿಯಲ್ಲಿ ಮೇಘಶ್ರೀ ಎಂಬ ಹುಡುಗಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಂಥ ಹುಡುಗಿಯನ್ನು ಪಾಂಡುಪುರ ತಾಲೂಕಿನ ಟಿ ಕೆ ಸ್ವಾಮಿ ಎಂಬವನು ಅಲ್ಲಿ ಒಂದು ಉದ್ಯೋಗದಲ್ಲಿದ್ದು ಅವ್ರಿಗವ್ರಿಗೆ ಸಂಪರ್ಕ ಆಗಿ ಅವ್ರನ್ನ ಪ್ರೀತಿಸಿ ಮದುವೆ ಆದ ನಂತರ ಊರಿಗೆ ಬಂದ ನಂತರ ಆ ಹುಡುಗಿಯನ್ನ ಕೆಲವೇ ದಿನದಲ್ಲಿ ಜಾತಿ ಗೊತ್ತಾದ ಹಿನ್ನೆಲೆಯಲ್ಲಿ ಅವಳನ್ನು ಕೊಲೆ ಮಾಡಿ ಬಿಸಾಡದ ಕಾರಣದಿಂದಾಗಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ಶವ ಅಂತೇಳಿ ಅದನ್ನು ಇವತ್ತು ಶವ ಸಂಸ್ಕಾರನೂ ಸಹ ಮಾಡಿ ಮುಚ್ಚಾಕಿರೋದು ಘಟನೆಗೆ ಬೆಳಕಿಗೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವ ಮೇಘಶ್ರೀ ಅವರ ತಂದೆ ತಾಯಿ ಅವರ ಎಲ್ಲ ಮನೆಗಳನ್ನು ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಅಲ್ಮೇರದೊಳಗೆ ಟಿ ಕೆ ಸ್ವಾಮಿ ಅವರ ಐ ಡಿ ಕಾರ್ಡು ಸಿಕ್ಕದ ಕಾರಣ ಅದರ ಆಧಾರದ ಮೇಲೆ ಇವತ್ತು ತಿರುಮಲಾಪುರಕ್ಕೆ ಹೋಗಿ ಅವರ ತಂದೆ ಮೇಘಶ್ರೀ ಅವರ ತಂದೆ ತಾಯಿ ವಿಚಾರಣೆ ಮಾಡಿದಾಗ ಅಲ್ಲಿ ಆ ಸವರ್ಣೀಯ ಕೋಮಿನ ಜನವೇ ನಿಮ್ಮ ಮಗಳಿಲ್ಲ ಆಲೆ 4 ವರ್ಷದಿಂದಲೇ ಅವಳನ್ನ ಕೊಲೆ ಮಾಡವರೇ ಅಂತ ಹೇಳಿದ ಮೇಲೆ ಪಾಂಡುಪುರ ಪೊಲೀಸ್ ಠಾಣೆ ಮತ್ತು ಶ್ರೀರಂಗಪಟ್ಟಣ ಡಿ ವಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಇದು ಆ ಕಂಪ್ಲೇಂಟ್ ಆಗಿ ಉಳಿದಿದೆ ಯಾವುದೇ ಕ್ರಮ ಆಗಿಲ್ಲ ಅದಕ್ಕೋಸ್ಕರ ನಾವು ಇಷ್ಟರಲ್ಲೇ ನವೆಂಬರ್ 10 ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರ ರೂಪದ ಚಳವಳಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಮತ್ತು ಎಸ್ ಪಿ ಕಚೇರಿ ಹತ್ರ ಮಾಡಲಾಗ್ತದೆ ಅದಕ್ಕೂ ಸಹ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಈ ಚಳವಳಿಯನ್ನು ಮಾಡೋ ಉದ್ದೇಶ ಏನು ಅಂದರೆ ಅದು ನ್ಯಾಯಾಂಗ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಆ ಹೆಣ್ಮಗಳನ್ನು ಸಾವಿಗೆ ಕಾರಣಕರ್ತರಾದಂಥ ಯಾರೇ ತಪ್ಪಿತಸ್ಥರನ್ನು ಹುಡುಕಿ ಅವ್ರಿಗೆ ಮೇಲೆ ಕ್ರಮ ಆಗಬೇಕು ಈ ಮರ್ಯಾದೆಗೇಡಿ ಹತ್ಯೆ ಎಂಬ ವಿಚಾರದಲ್ಲಿ ಇಡೀ ತಲೆ ತಗ್ಗಿಸುವಂತೆ ಇವತ್ತು ನಡ್ಕೊಳ್ತಾ ಇದ್ದಾರೆ ಬಸವಣ್ಣ ಅವರ ಚಿಂತನೆ ಇವತ್ತು ಮಾಯ ಆಗಿದೆ 12ನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಮಾಡುವುದರ ಮೂಲಕ ಜಾತ್ಯಾತೀತ ರಾಷ್ಟ್ರದಲ್ಲಿ ಜಾತಿ ಹೋಗಬೇಕು ಅನ್ನೋ ಒಂದು ಚಿಂತನೆ ಇತ್ತು
ಜಾತಿಯ ಕಂದಕಗಳ ನಡುವೆ ಜಾತಿ ಜಾತಿ ನಡುವೆ ವೈಮನಸ್ಯಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರ ರೂಪದ ಹೋರಾಟವನ್ನು ಮಾಡ್ತದೆ. ಈ ಸಂದರ್ಭದಲ್ಲಿ ಪವನ್ ಎಸ್ ತುಂಚಯ್ಯ, ಸಂತೋಷ್ ಕುಮಾರ್, ಯತೀಶ್, ಕೃಷ್ಣಪ್ಪ, ವೈರಮುಡಿ, ಧರ್ಮ, ರವಿ, ದೇವರಾಜ್, ಸೋಮರಾಜು ಇದ್ದರು. ಹಲಗೂರು ಹೋಬಳಿಯ ಮಾರಗೌಡನ ಹಳ್ಳಿಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಎಸ್ ದೇವರಾಜು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾರಗೌಡನ ಹಳ್ಳಿ ಶಾಲೆಯ ಆವರಣದಲ್ಲಿ ನಡೆಯಿತು. ಜಿಲ್ಲಾ ಯುವಜನ ಉಪ ಸಮನ್ವಯ ಅಧಿಕಾರಿಗಳಾದ ಶ್ರೀಧರ್ ಅವರು ಮಾತನಾಡಿ, ನಿವೃತ್ತಿಗೊಳ್ಳುತ್ತಿರುವ ದೇವರಾಜು ಅವರು ಸ್ನೇಹಜೀವಿ, ಶಿಕ್ಷಕ ವೃತ್ತಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಇಂದು ನಿವೃತ್ತಿಯಾಗಿದ್ದಾರೆ. ಮಾರಗೌಡನ ಹಳ್ಳಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಶಿಕ್ಷಕ ವೃತ್ತಿ ಒಂದು ಗೌರವಾನ್ವಿತವಾದ ಹುದ್ದೆ. ಅಬ್ದುಲ್ ಕಲಾಂ ರವರು ರಾಷ್ಟ್ರಪತಿಯಾದ ನಂತರ ಕೇರಳದಲ್ಲಿ ವಾಸವಾಗಿದ್ದ ಅವರ ಗುರುಗಳನ್ನು ನೆನೆಸಿಕೊಂಡು ಅವರ ಆಶೀರ್ವಾದ ಪಡೆದರು. ನಿವೃತ್ತಿ ಹೊಂದುತ್ತಿರುವ ದೇವರಾಜು ಹಾಗೂ ಅವರ ಕುಟುಂಬದವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ತಿಳಿಸಿದರು. ನಂತರ ಮಾರಗೌಡನಹಳ್ಳಿ ಶಾಲೆಯ ಸಿಬ್ಬಂದಿ ವರ್ಗ, ಹಳೆಯ ವಿದ್ಯಾರ್ಥಿಗಳು ಹಾಗೂ ಅವರ ಸ್ನೇಹಿತರು ಸನ್ಮಾನಿಸಿದರು. ನಿವೃತ್ತಿಗೊಂಡ ಎಎಸ್ ದೇವರಾಜು ಅವರು ಮಾತನಾಡಿ, ನಾನು ಶಿಕ್ಷಕ ವೃತ್ತಿಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿ ಮಾರಗೌಡನಹಳ್ಳಿ ಪ್ರೌಢಶಾಲೆಯಲ್ಲಿ 8 ವರ್ಷ ಸೇವೆ ಮಾಡಿದ್ದೇನೆ. ಇಂದು ನಿವೃತ್ತಿ ಹೊಂದಿದ್ದೇನೆ. ಇದೇ ಸಂದರ್ಭದಲ್ಲಿ ಮೊದಲನೆಯದಾಗಿ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ಸ್ಮರಿಸುತ್ತೇನೆ. ನನ್ನ ವಿದ್ಯಾಭ್ಯಾಸದ ವೇಳೆ ನನಗೆ ಸಹಾಯ ಮಾಡಿದ ಇತ್ತೀಚೆಗೆ ನಿಧನರಾದ ಸ್ನೇಹಿತರಾದ ದೇವೇಗೌಡ ಅವರನ್ನು ಸ್ಮರಿಸುತ್ತೇನೆ. ಈ 3 ವರನ್ನು ನಾನು ಕಳೆದುಕೊಂಡಿದ್ದೇನೆ. ನನ್ನ ಶಿಕ್ಷಕ ವೃತ್ತಿಯ ಸೇವೆಯಲ್ಲಿ ಇದ್ದ ವೇಳೆ ನನ್ನ ಪತ್ನಿ ಆಗಬಹುದು, ನನ್ನ ಮಕ್ಕಳು ಕೂಡ ನನಗೆ ಸಹಕರಿಸಿದ್ದಾರೆ. ಅದು ಅಲ್ಲದೆ ನಮ್ಮ ಸ್ವಗ್ರಾಮದಲ್ಲಿ ನಮಗೆ ಜಮೀನಿದ್ದರೂ ಕೂಡ ನಾನು ವೃತ್ತಿಯಲ್ಲಿದ್ದಾಗ ನಮ್ಮ ಸಹೋದರರು ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದರು. ಅವರಿಗೂ ಕೂಡ ನನ್ನ ಧನ್ಯವಾದಗಳು ಎಂದು ತಿಳಿಸಿದರು. ನನ್ನ ಹೆಸರು ಎಎಸ್ ದೇವರಾಜು. ಕಳೆದ 35 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನಾಗಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ಕಳೆದ 8 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆ ಮಾರ್ಗನಹಳ್ಳಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿ ಇಂದು KCSR ನಿಯಮಾವಳಿ ಪ್ರಕಾರ 95 ಪ್ರಕಾರ ಇವತ್ತು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ನನಗೆ 9 ತಿಂಗಳು ಹೊತ್ತು ಹೆರಿಗೆ ನೋವನ್ನು ತಿಂದು ಈ ಪ್ರಪಂಚಕ್ಕೆ ಕಣ್ಬಿಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ತಾಯಿ, ನನ್ನ ಜನ್ಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ತಂದೆ, ಹಾಗೆ ಒಂದು ನಾನು ಈ ಒಂದು BED ವ್ಯಾಸಂಗವನ್ನು ಮಾಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಆತ್ಮೀಯ ಗೆಳೆಯನ ದೇವೇಗೌಡರನ್ನು ಕಳ್ಕೊಂಡಿದ್ದೀನಿ. ಅವ್ರ 3 ಜನಕ್ಕೂ ಕೂಡ ನಮಿಸ್ತಾ ಮೊದಲಿಗೆ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಇತ್ತು. ಕಳೆದ 8 ವರ್ಷಗಳಿಂದ ಸಾಕಷ್ಟು ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಾಗಿರ್ತಕ್ಕಂಥ ಶಿಕ್ಷಕರು, ಇಲಾಖೆಯಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಈ ನನ್ನ 35 ವರ್ಷಗಳ ವೃತ್ತಿ ಜೀವನದಲ್ಲಿ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಹೆಚ್ಚಿನ ಸಹಕಾರವನ್ನು ನನ್ನ ಕುಟುಂಬದಲ್ಲೂ ಕೂಡ ಸಿಕ್ಕಿದೆ. ಏಕೆಂದರೆ ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು ಇರ್ಬೋದು, ಅವರೆಲ್ಲರೂ ಕೂಡ ನಾನು ಈ ಸಂಘ ಸಂಸ್ಥೆಗಳಲ್ಲಿ ಒಡನಾಟವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಹಾಕ್ಕೊಂಡು ರಾತ್ರಿ ತರಗತಿಗಳು ಉಳಿಯುವಂತ ನಡೆಯುವಂಥ ಸಂದರ್ಭದಲ್ಲಿ ಯಾವುದೋ ಸಂದರ್ಭದಲ್ಲಿ ಮನೆಗೆ ಹೋಗೋದು, ಯಾವುದೋ ಸಂದರ್ಭದಲ್ಲಿ ಮನೆಗೆ ಬಿಡ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಸಹಿಸಿಕೊಂಡು ನನ್ನ ಈ ಒಂದು ಒಳಿತಿಗೆ ಮತ್ತು ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನನ್ನ ಸಹೋದರನೂ ಕೂಡ ಈ ಸಂದರ್ಭದಲ್ಲಿ ನೆನೆಯಬೇಕಾಗತ್ತೆ. ಏಕಂತಂದರೆ ನಾನು ವೃತ್ತಿಗೆ ಸೇರಿಕೊಂಡಂಥ ಸಂದರ್ಭದಲ್ಲಿ ನಾವು ಊರಿನಲ್ಲಿ ದೊಡ್ಡ ಜಮೀನನ್ನು ಹೊಂದಿದ್ದರೂ ಕೂಡ ಭಾನುವಾರಗಳು ಮತ್ತೊಂದು ವಿಶೇಷ ರಜಾ ದಿನಗಳಲ್ಲೂ ಕೂಡ ತರಗತಿಗಳನ್ನ ತೆಗೊಳ್ಳುವಂಥ ಸಂದರ್ಭದಲ್ಲಿ ನನ್ನ ತಮ್ಮಂದಿರು ಜಮೀನುಗಳಲ್ಲಿ ಅವರು ದುಡಿಮೆ ಮಾಡಿಕೊಂಡು ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಕೊಟ್ರು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನನ್ನ ಹಿರಿಯ ವಿದ್ಯಾರ್ಥಿಗಳು ಸಾಕಷ್ಟು ನನ್ನಿಂದ ದೈಹಿಕವಾಗಿ ದಂಡನೆಗೆ ಒಳಗಾಗಿದ್ದರೂ ಕೂಡ ಅವತ್ತು ನನಗೆ ಬೈಕಂಡಿರ್ಬೋದು ಅನ್ನೋಬಟ್ಟು ಇವತ್ತೆಲ್ಲ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿ. ಇದೇ ಸಂದರ್ಭದಲ್ಲಿ SDMC ಅಧ್ಯಕ್ಷರಾದ ಮನೋಹರ್, ಬೋರೇಗೌಡ, ಶಿವಲಿಂಗಯ್ಯ, ಮರಿದೇವಯ್ಯ, ಭಾಸ್ಕರ್, ಮಲ್ಲಿಕಾರ್ಜುನ, ಗಣೇಶ್, ಶಿವಶಂಕರ್, ಕೃಷ್ಣ, ಚೆಲುವರಾಯ ಹಾಜರಿದ್ದರು.